ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಐಡಿ ಇಡ್ಲಿ ದೋಸಾ ಬ್ಯಾಟರ್ ಮತ್ತು ಎಸ್ಎಸ್ಪಿ ಇಂಗು. 60ಕ್ಕೂ ಹೆಚ್ಚು ವರ್ಷಗಳಿಂದ ಕೋಟ್ಯಾಂತರ ಮಂದಿರ ಭರವಸೆಯ ಇಂಗು ಎಸ್ಎಸ್ಪಿ ಇಂಗು. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಆರೋಗ್ಯ ಆಹಾರ ವಿಭಾಗದಲ್ಲಿ ಆರೋಗ್ಯಕರವಾದ ಅಡಿಗೆ ಮಾಡೋದು ಹೇಗೆ ಅಂತ ಕಲಿತ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇದನ್ನ ನಮ್ಗೆ ಹೇಳ್ಕೊಡ್ತಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮ್ಮ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇನು ಹೇಳ್ಕೊಡ್ತೀರಮ್ಮ? ಬಾಳೆ ಹೂವಿನಲ್ಲಿ ಒಂದು ಚಟ್ನಿ ಮಾಡೋಣ. ವಾವ್, ನನಗೆ ನನ್ನ ಬಾಲ್ಯ ನೆನಪಾಗ್ತಿದೆಯಮ್ಮ. ನಮ್ಮಜ್ಜಿಗೆ ಬಾಳೆ ಗಿಡದಲ್ಲಿರುವ ಎಲ್ಲವೂ ಬಹಳ ಇಷ್ಟ ಅವ್ರಿಗೆ. ಬಾಳೆ ದಿಂಡಲ್ಲಿ ಅಡಿಗೆ ಮಾಡೋರು, ಬಾಳೆ ಹೂವಲ್ಲಿ ಅಡಿಗೆ ಮಾಡೋರು, ಬಾಳೆ ಕಾಯಲ್ಲಿ ಅಡಿಗೆ ಮಾಡೋರು, ಬಾಳೆ ಹಣ್ಣಲ್ಲಿ ಅಡಿಗೆ ಮಾಡೋರು. ಈಗ ನೀವು ಸಿಕ್ಕಿದ ಮೇಲೆ ಬಾಳೆ ಎಲೆನಲ್ಲೂ ಕೂಡ ನಾನು ಕೋಸಂಬರಿ ಮಾಡ್ಕೊಂಡು ತಿಂದ್ಬಿಟ್ಟೆ. ರೊಟ್ಟಿ ಬಾಳೆಕಾಯಿಯ ಸಿಪ್ಪೆಯಲ್ಲಿ ಒಂದು ಪಲ್ಯ ಮಾಡಿದ್ವಿ. ಆಮೇಲೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಒಂದು ಪಾನೀಯ ಮಾಡಿ ಕುಡಿದಿದ್ವಿ. ಯಾವ ಭಾಗನು ಬಿಟ್ಟಿಲ್ಲ. ಇವಾಗ ಬಾಳೆ ಹೂವಿನಲ್ಲಿ ಒಂದು ಚಟ್ನಿ, ಏನೇನು ಬೇಕಮ್ಮ ಅದಕ್ಕೆ? ಬಾಳೆ ಹೂವು, ಉದ್ದಿನ ಬೇಳೆ, ಮತ್ತೆ ತೊಗರಿ ಬೇಳೆ ತಗೊಂಡಿದೀವಿ, ಒಣಮೆಣಸಿನ್ಕಾಯಿ, ಕರಿಬೇವು, ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಎಳ್ಳು ತಗೊಂಡಿದೀವಿ, ಒಣಕೊಬ್ಬರಿ, ಸಾಸಿವೆ, ಸಾಸಿವೆ ತುಪ್ಪದಲ್ಲಿ ಒಗ್ಗರಣೆ. ಓಕೆ, ಈಗ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ರೆ ನಾನು ಶುರು ಮಾಡ್ಬಿಡ್ತೀನಿ. ಏನ್ ಮಾಡಬೇಕು? ಮಕ್ಕಳಿಗೆ ತೊಗರಿ ಬೇಳೆ ಮತ್ತೆ ಉದ್ದಿನ ಬೇಳೆನ ಸ್ವಲ್ಪ ಹುರ್ಕೋಬೇಕು. ಓಕೆ, ಹುರ್ಕೊಳ್ಳೋದು. ಆಮೇಲೆ ಹೂವನ್ನ ತುಪ್ಪದಲ್ಲಿ ಹುರಿಬೇಕು, ಸ್ವಲ್ಪ ತುಪ್ಪ ಹಾಕೊಂಡು ಚೂರು ಹುರಿಯೋದು. ಆಮೇಲೆ ಇದೆಲ್ಲ ಸೇರಿಸಿ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಎಲ್ಲ ಹಾಕೊಂಡು ರುಬ್ಬಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಒಂದೊಂದಾಗಿ ಇದನ್ನ ಮಾಡ್ತೀನಿ ನಾನು, ನೀವು ಹೇಳ್ತಾ. ಮೊದಲು ಈ ಹೂವನ್ನ ಹೇಗೆ ಉಪಯೋಗ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈ ಹೂವು ಮೋತೆಯಲ್ಲಿ ಸಿಗತ್ತಲ್ವಾ, ಇದು ಮಾರುಕಟ್ಟೆಗಳಲ್ಲಿ ಸಿಗತ್ತೆ. ಅದನ್ನ ತಂದು ಒಂದೆರಡು ಲೈನ್ ಅಷ್ಟು ಹೂವನ್ನ ಬಿಡಿಸ್ಕೊಂಡ್ರೆ ಸಾಕಾಗತ್ತೆ. ಮೇಲ್ಗಡೆ ಒಂಥರ ರೆಕ್ಕೆ ತರ ಒಂದು ಪದರ ಇರುತ್ತೆ, ಅದನ್ನ ತೆಗೆದು ಬಿಡಬೇಕು. ಒಳಗಡೆ ಕುಸುಮ ಇರುತ್ತೆ, ಮತ್ತೆ ಅದ್ರ ಒಳಗಡೆ ಕೇಸರಗಳಿರುತ್ತೆ, ಆ ಕೇಸರದ ತುದಿಯಲ್ಲಿ ಒಂದು ಗಂಟಿರುತ್ತೆ, ಅದನ್ನು ತೆಗೆದು ಬಿಡಬೇಕು. ಇವೆರಡು ಭಾಗವನ್ನು ತೆಗೆದು ನಾವು ಹೂವನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಇದರಲ್ಲಿ ನಾವು ಆಗ್ಲೇನೆ ರೆಕ್ಕೆಯನ್ನ ತೆಗೆದು ಬಿಟ್ಟಿದೀವಿ. ಇದರೊಳಗೆ ಈ ರೀತಿ ಈ ತರ ತೆಗೆದಾಗ ಇದು ಎತ್ತರ ಇರುತ್ತಲ್ಲ, ಇದು ಕೇಸರ. ಹೌದು, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಟಿಗ್ಮಾ ಅಂತ ಕರೀತಾರೆ. ಇಲ್ಲೇ ಪೋಲನ್ ಡಸ್ಟ್ ಇರುವಂತದ್ದು, ಆ ಪೋಲನ್ ಡಸ್ಟ್ ಇರುವಂತದನ್ನ ಕಿತ್ತಾಕ್, ಸ್ಟಿಗ್ಮಾನ ಕಿತ್ತಾಕ್ಬಿಡೋದು, ಇದು ಬೇಡ ನಮ್ಗೆ. ಅದನ್ನ ಬಿಟ್ಟು ಬಾಕಿದೆಲ್ಲ ಉಪಯೋಗಿಸುವಂತದ್ದು, ಅದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಉಪಯೋಗಿಸ್ಬೇಕು. ಈ ಬಾಳೆ ಹೂವು, ಬಾಳೆನೆ ಒಂದು ವರ ಮನುಷ್ಯ ಕುಲಕ್ಕೆ, ಒಂದು ವರ ತೆಂಗು ಮತ್ತೆ ಬಾಳೆ. ಈ ಬಾಳೆ ಗಿಡದಲ್ಲಿ ಎಲ್ಲ ಭಾಗವೂ ಔಷಧಿ, ಔಷಧಿಯೂ ಹೌದು, ಆಹಾರ ಹೌದು, ರುಚಿಯೂ ಹೌದು. ಇವತ್ತು ಹೂವಿನಲ್ಲಿ ಚಟ್ನಿಯನ್ನ ಮಾಡ್ತಾ ಇದೀವಿ. ಚಟ್ನಿ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಪಲ್ಯ ಏನ್ ಬೇಕಾದ್ರೂ ಮಾಡಬಹುದು. ಈ ಹೂವನ್ನ ಉಪಯೋಗ ಮಾಡೋದ್ರಿಂದ ಪ್ರಯೋಜನ ಏನು ಅದನ್ನ ಇವಾಗ ತಿಳ್ಕೊಳ್ಳೋಣ. ನೋಡಿ, ಇದರಲ್ಲಿ ಕೂಡ ಬೇಕಾದಷ್ಟು ಪೋಷಕಾಂಶಗಳಿದೆ, ಜೀವಸತ್ವಗಳಿದೆ, ವಿಟಮಿನ್ ಎ, ಸಿ, ಇ, ಬಿ ಇವೆಲ್ಲವೂ ಇದೆ, ಮತ್ತೆ ಕಬ್ಬಿಣ ಇದೆ, ಕ್ಯಾಲ್ಸಿಯಂ, ಮ್ಯಾಂಗನೀಸ್ ಇದೆ, ಪೊಟ್ಯಾಸಿಯಂ ಇದೆ, ಇವೆಲ್ಲವೂ ಸಮೃದ್ಧಿಯಾಗಿರ್ತಕ್ಕಂಥದ್ದು ಹೂವು. ಇದರ ಸೇವನೆಯಿಂದ ಅತಿ ಹೆಚ್ಚಿನ ಪ್ರಯೋಜನ ಆಗ್ತಕ್ಕಂಥದ್ದು ಯಾವ ಭಾಗಕ್ಕೆ? ನೋಡಿ, ಮನುಷ್ಯನಿಗೆ ಮನಸ್ಸಿನ ಒತ್ತಡ ಇತ್ತೀಚೆಗೆ ವಿಪರೀತ ಜಾಸ್ತಿ ಇರತಕ್ಕಂಥದ್ದು. ಈ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡೋದಕ್ಕೆ ಬಾಳೆ ಹೂವು ನಮಗೆ ಸಹಾಯವನ್ನು ಮಾಡುತ್ತೆ. ಆಂಗ್ಸೈಟಿಯನ್ನು ಕಡಿಮೆ ಮಾಡುತ್ತೆ, ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಬಾಳೆ ಹೂವು ನಮಗೆ ತುಂಬ ಅತ್ಯಂತ ಶ್ರೇಷ್ಠ ಮಟ್ಟದ ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಪದಾರ್ಥ. ಇನ್ನು ಈ ಇನ್ಫೆಕ್ಷನ್ಗಳಾಗೋದು, ಯಾವುದೇ ರೀತಿಯ ಇನ್ಫೆಕ್ಷನ್ ಇರಲಿ, ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಏನಾಗಿದೆ ಅಂದರೆ ಇನ್ಫೆಕ್ಷನ್ ಆಗಿದೆ, ಆ ಪದ ನಾವು ತುಂಬ ಕೇಳ್ತಾ ಇರ್ತೀವಿ, ಆದರೆ ನಮ್ಗೆ ಅದೇನು ಇನ್ಫೆಕ್ಷನ್ ಆಗಿದೆ ಅಂತ ನಮ್ಗೆ ಅರ್ಥವಾಗಿರೋದಿಲ್ಲ. ಆದರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡಿಕೊಡುತ್ತೆ ಬಾಳೆ ಹೂವು. ಅಥವಾ ಇನ್ಫೆಕ್ಷನ್ ಆಗಿತ್ತು, ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನು ಇದು ಸಾಯಿಸುವಲ್ಲಿ ಯಶಸ್ವಿಯಾಗುತ್ತೆ.
ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಎದುರಿಸ್ತಾ ಇರತಕ್ಕಂತ ಈ ಬ್ಯಾಕ್ಟೀರಿಯಾಗಳ ಸಮಸ್ಯೆ ವೈರಸ್ಗಳ ಸಮಸ್ಯೆ ಇದೆಲ್ಲಕ್ಕೂ ಕೂಡ ನಮಗೆ ಕಿ ಬಾಳೆ ಹೂವು ಸಹಾಯವನ್ನು ಮಾಡುತ್ತೆ ಹಾಗಾಗಿ ನೀವು ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಒಮ್ಮೆ ಬಾಳೆ ಹೂವನ್ನು ಬಳಕೆ ಮಾಡಿ ಆಹಾರವನ್ನು ತಯಾರು ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಮನೆಯಲ್ಲಿ ಇರೋರೆಲ್ಲರಿಗೂ ಕೂಡ ಯಾವುದೇ ರೀತಿಯ ಇನ್ಫೆಕ್ಷನ್ಗಳಂದರೆ ಸೋಂಕುಗಳು ಚರ್ಮದಲ್ಲಿ ಬರ್ತಕ್ಕಂತಹ ಸೋಂಕುಗಳು ಮತ್ತೆ ಲಂಗ್ಸ್ ಅಲ್ಲಿ ಅಂದ್ರೆ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸೋಂಕುಗಳು ಅಥವಾ ಯೂರಿನರಿ ಬ್ಲಾಡರ್ ಅಲ್ಲಿ ಬರ್ತಕ್ಕಂತಹ ಸೋಂಕುಗಳು ಎಲ್ಲವನ್ನು ನಿವಾರಣೆ ಮಾಡೋದಕ್ಕೆ ಬಾಳೆಹೂವು ಸಹಾಯವನ್ನ ಮಾಡುತ್ತೆ ಇನ್ನು ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ಅಧಿಕ ರಕ್ತಸ್ರಾವದಂತಹ ಸಮಸ್ಯೆಗೆ ಇದರಲ್ಲಿ ಚಿಕಿತ್ಸೆ ಇದೆ ಅವರು ಏನಿಲ್ಲ ಈ ಒಂದಿಷ್ಟು ಹೂ ತಗೊಂಡು ಸುಮ್ಮನೆ ಜಜ್ಜಿಬಿಟ್ಟು ರಸ ಹಿಂಡ್ಕೊಂಡು ಕುಡಿದ್ಬಿಟ್ರೆ ಸಾಕು ಆ ಅಧಿಕ ರಕ್ತಸ್ರಾವವನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಹಾಲುಣಿಸುವಂತಹ ತಾಯಂದಿರಿಗೆ ಇದು ಅತ್ಯಂತ ಶ್ರೇಷ್ಠ ಮಟ್ಟದ ತರಕಾರಿಯಾಗಿ ಬೇಕಾದ್ರೆ ಅವರು ಅದನ್ನು ಬಳಕೆಯನ್ನು ಮಾಡಿಕೊಳ್ಬಹುದು ಇನ್ನು ಸ್ಥೂಲಕಾಯರಿಗೆ ಒಂದು ವಿಶೇಷವಾದ ಸಲಹೆ ಅಂದರೆ ಯಾರಿಗೆ ತುಂಬ ಸ್ಥೂಲತೆ ಇರುತ್ತೆ ಯಾವುದರಲ್ಲೂ ಅವರ ಸ್ಥೂಲತೆಯನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದಾಗ ಬಾಳೆ ಹೂವನ್ನು ಪ್ರತಿನಿತ್ಯ ಒಂದು ಮೂತೆ ತಂದರೆ ಒಂದು ಲೈನಲ್ಲಿ ಅಂದರೆ ಒಂದು ರೇಖ್ ತೆಗೆದ್ರೆ ಒಂದು ಲೈನ್ ಹೂ ಕಾಣುತ್ತೆ ಅದಷ್ಟು ಹೂವನ್ನು ಬಿಡಿಸ್ಕೊಂಡು ಜಜ್ಜಿ ರಸವನ್ನು ತೆಕ್ಕೊಳ್ಳಿ ಆ ರಸಕ್ಕೆ ಸ್ವಲ್ಪ ಮಜ್ಜಿಗೆ ಮತ್ತು ಚಿಟಿಕೆ ಬೇಕಾದ್ರೆ ರುಚಿಗೆ ಉಪ್ಪು ಹಾಕ್ಕೊಳ್ಳಿ ಕುಡೀರಿ ಈ ರೀತಿ ಒಂದೊಂದು ದಿನ ಒಂದೊಂದು ಎಲೆಯನ್ನು ತೆಗೀರಿ ಒಂದು ಲೈನ್ ಹೂ ಬಿಡಿಸ್ಕೊಳ್ಳಿ ಅದರ ರಸ ಮಾಡ್ಕೊಳ್ಳಿ ಆ ರಸವನ್ನು ಕುಡಿತಾ ಬನ್ನಿ ಸತತವಾಗಿ ಒಂದು ತಿಂಗಳು ಕುಡೀರಿ ನಿಮ್ಮ ಸ್ಥೂಲತೆ ನಿವಾರಣೆ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ಫೆಕ್ಷನ್ಗಳನ್ನು ಸುಲಭವಾಗಿ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಫ್ಯಾಂಟಾಸ್ಟಿಕ್ ಇದಕ್ಕೊಂದು ಸ್ವಲ್ಪ ಬೆಲ್ಲ ಉಪ್ಪು ಓಕೆ ಇದನ್ನು ರುಬ್ಬೋದಷ್ಟೇ ಅಲ್ವೇನಮ್ಮ ಅಷ್ಟೇ ಈ ಬಾಳೆ ಹೂ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಹೆಂಗ್ ಜ್ಞಾಪಕ ಬರುತ್ತೆ ಅಟ್ಲೀಸ್ಟ್ ಕೆಲವು ಸಲ ಜ್ಞಾಪಕ ಬರುತ್ತೆ ಕೆಲವು ಸಲ ಯಾವಾಗ ಯಾವುದೋ ವಿಷಯಕ್ಕೆ ಹೆಂಗ್ ಲಿಂಕ್ ಆಗತ್ತೆ ಮತ್ತೆ ಚಟ್ನಿ ರುಬ್ಬಿದಾಯ್ತು ಪಾಕ್ಲಮ್ ಅದಕ್ಕೆ ಹಿಂಗ ಒಂಚೂರು ಚಟ್ನಿ ರೆಡಿ ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ರೀಕ್ಯಾಪ್ ಬಾಳೆ ಹೂವಿನ ಚಟ್ನಿ ಮಾಡುವ ವಿಧಾನ ಪ್ಯಾನ್ಗೆ ತೊಗರಿ ಬೇಳೆ ಹಾಕಿ ಹುರಿದು ಅದನ್ನು ಒಂದು ಬಟ್ಟಲಿಗೆ ವರ್ಗಾಯಿಸಿ ಪ್ಯಾನ್ಗೆ ಉದ್ದಿನ ಬೇಳೆ ಹಾಕಿ ಅದನ್ನು ಸಹ ಹೊಂಬಣ್ಣ ಬರುವವರೆಗೂ ಹುರಿದು ವರ್ಗಾಯಿಸಿ ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಹುರಿಯಿರಿ ಅದನ್ನು ಸಹ ಹುರಿದ ಪದಾರ್ಥಗಳ ಜೊತೆ ಸೇರಿಸಿ ಪ್ಯಾನ್ಗೆ ಕೊಬ್ಬರಿ ತುರಿ ಹಾಕಿ ಹುರಿಯಿರಿ ಅದನ್ನು ಸಹ ಹುರಿದ ಪದಾರ್ಥಗಳ ಜೊತೆ ಸೇರಿಸಿ ಈಗ ಪ್ಯಾನ್ಗೆ ಒಣಮೆಣಸಿನಕಾಯಿ ಕತ್ತರಿಸಿ ಹಾಕಿ ಹುರಿಯಿರಿ ಅದನ್ನು ಸಹ ಹುರಿದ ಪದಾರ್ಥಗಳ ಜೊತೆ ಸೇರಿಸಿಕೊಳ್ಳಿ ಪ್ಯಾನ್ಗೆ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಬಾಳೆ ಹೂವಿನ ದಳಗಳನ್ನು ಹಾಕಿ ಬಾಡಿಸಿ ಹುರಿಯಿರಿ ಪದಾರ್ಥಗಳ ಜೊತೆಗೆ ಸೇರಿಸಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲಿಗೆ ವರ್ಗಾಯಿಸಿ ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕಂದು ಬಣ್ಣ ಬಂದಾಗ ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡಿ ಈ ಆರೋಗ್ಯಕರ ರುಚಿಕರ ಬಾಳೆ ಹೂವಿನ ಚಟ್ನಿಯನ್ನು ಇಡ್ಲಿ ದೋಸೆ ರೊಟ್ಟಿ ಇಲ್ಲವೇ ಬಿಸಿ ಅನ್ನಕ್ಕೆ ಕಲಸಿಕೊಂಡು ಉಂಡು ಬಾಳನ್ನು ಬಂಗಾರ ಮಾಡಿಕೊಳ್ಳಿ
ನಮ್ಮ ಅಸಿಸ್ಟೆಂಟ್ಗಳು ಚಪಾತಿ ಅನ್ನ ಇನ್ನ ಏನು ಮಾಡಿಲ್ಲ, ಅದಕ್ಕೆ ಹಿಂಗೆ ಹಂಗೆ ತಿನ್ಬಿಡೋಣ ಅಂತಮ್ಮ. ವಾ, ಅದಕ್ಕೆ ಇದೇ ನನಗೆ ರುಚಿಯಾಗಿರ್ತ. ಅದ್ಭುತ ಅದ್ಭುತ, ನನ್ನ ಮಾತು ಕೇಳಿ ಇದನ್ನ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನ ತುಪ್ಪ ಇದು ಹಾಕೊಂಡು ಕಲ್ಸ್ಕೊಂಡು ತಿನ್ನಿ, ಮಜಾ. ಓಹೋ, ಹಿಂಗ್ ತಿನ್ನಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ, ನೆಂಚ್ಕೊಂಡ್ ತಿಂದ್ರೆ ಹಿಂಗಿರುತ್ತೆ. ಅದ್ಭುತವಾಗಿದೆ, ಬಾಳೆ ಗಿಡನೇ ಗ್ರೇಟ್. ಸೂಪರ್ ಅಮ್ಮ, ತುಂಬಾ ತುಂಬಾ ಧನ್ಯವಾದಗಳು, ಅದ್ಭುತವಾದ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ನಮ್ಮೂರ ಊಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೂರ ಊಟ ಮಾಡಬೇಕು ಅಂತ ನಾನಿವತ್ತು ಬಾಗಲಕೋಟೆಗೆ ಬಂದಿದ್ದೀನಿ. ಬಾಗಲಕೋಟೆಯಲ್ಲಿ ವಿದ್ಯಾಗಿರಿ ರೋಡ್ ಅಂತ ಇದೆ, ಇಲ್ಲಿ ಒಂದು ಹೋಟೆಲ್ ಇದೆ, ಹೋಟೆಲ್ ದುರ್ಗದರ್ಶಿನಿ ಅಂತ. ಈ ದುರ್ಗದರ್ಶಿನಿ ಹೋಟೆಲಲ್ಲಿ ಇಡ್ಲಿ, ವಡೆ, ದೋಸೆ, ಪಡ್ಡು ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಶೈಲಿಯ ಚಟ್ನಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಅಂದರೆ ನೀವು ಬಾಗಲಕೋಟೆಗೆ ಬಂದಾಗ ಒಳ್ಳೆ ಬೆಂಗಳೂರು ಶೈಲಿ ತಿಂಡಿ ತಿನ್ನಬೇಕು ಅಂದರೆ ಇಲ್ಲಿಗೆ ಬರಬೇಕು. ಬನ್ನಿ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಇದು ದುರ್ಗದರ್ಶಿನಿಯ ಈರುಳ್ಳಿ ದೋಸೆ. ನಾ ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ದೆ, ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿತ್ತು, ಅದಕ್ಕೆ ಈ ಸಲ ಅದನ್ನೇ ತಿಂತಾ ಇದ್ದೀನಿ. ನನಗೆ ಈ ಬಾಗಲಕೋಟೆಯಲ್ಲಿ ಈರುಳ್ಳಿ ಭಾಳ ಇಷ್ಟ. ಏನು ಸ್ವೀಟ್ ಆಗಿರುತ್ತೆ ಗೊತ್ತಾ, ಇದಂತೂ ಈರುಳ್ಳಿ ಹಾಕಿದಾರಲ್ಲ ಕ್ಯಾರಮಲೈಸ್ ಆಗ್ಬಿಟ್ಟು ಚೆನ್ನಾಗಿ ಸುಟ್ಟಿದ್ದೀವಲ್ಲ, ಸ್ವೀಟ್ನೆಸ್ ಅಡಿಷನಲ್ ಸ್ವೀಟ್ನೆಸ್ ಸಿಗ್ತಿದೆ, ಅದಕ್ಕೆ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ ಈರುಳ್ಳಿ. ಇದು ಒಂದು ಸಣ್ಣ ಆರ್ಡಿನರಿ ಹೋಟೆಲ್, ಆದರೆ ತಿಂಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟಿಪಿಕಲ್ ಬೆಂಗಳೂರು ಸ್ಟೈಲ್ ಚಟ್ನಿ, ಈ ಪಲ್ಯ, ಸಾಂಬಾರು ತುಂಬ ಚೆನ್ನಾಗಿರ್ತದೆ. ಮತ್ತು ದೋಸೆ ಸಕ್ಕತ್ತಾಗಿದೆ. ನೀವು ಬಾಗಲಕೋಟೆ ವಿದ್ಯಾಗಿರಿ ಮೇನ್ ರೋಡಿಗೆ ಬಂದರೆ ಹೋಟೆಲ್ ದುರ್ಗದರ್ಶಿನಿ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ, 12 ವರ್ಷದಿಂದ ನಡೆಸ್ತಾ ಇದ್ದಾರೆ. ನಾನು ಬಂದು ಒಂದು ಇಲ್ಲಿಗೆ ಬಂದು ಒಂದು 4-5 ವರ್ಷ ಆಗಿರ್ಬೇಕು, ಯಾವುದೋ ಒಂದು ಚಾನಲ್ ಪ್ರೋಗ್ರಾಮಿಗೆ ಬಂದಿದೆ, ಅವಾಗ ಬಂದಿದ್ದು ಇಲ್ಲಿದೆ. ಆವಾಗಲೂ ಇದೇ ಥರ ಇತ್ತು, ಈಗಲೂ ಇದೇ ಥರ ಇದೆ. ಅಂದರೆ ಈ ಜಾಗ ನೋಡೋಕ್ಕೂ ಹಂಗೆ ಇದೆ, ಇಲ್ಲಿ ಸಿಗೋ ಐಟಮ್ ಟೇಸ್ಟು ಹಂಗೆ ಇದೆ, ಏನೂ ಚೇಂಜ್ ಆಗಿಲ್ಲ. ಚೇಂಜ್ ಆಗಿದೆ ಈರುಳ್ಳಿ ದೋಸೆ, ಮಿಸ್ ಮಾಡಬೇಡಿ, ಇಲ್ಲಿ ಬಂದು ತಿನ್ನಿ. ಸೂಪರ್. ಇದು ಪಡ್ಡು ನೋಡಿ, ಎಲ್ಲಿ ದೋಸೆ ಚೆನ್ನಾಗಿ ಮಾಡ್ತಾರೋ ಅಲ್ಲಿ ನ್ಯಾಚುರಲ್ಲಾಗಿ ಪಡ್ಡು ಚೆನ್ನಾಗಿರುತ್ತೆ. ಯಾಕೆಂದರೆ ಪಡ್ಡಿಗೆ ಆಲ್ಮೋಸ್ಟ್ ಅದೇ ಥರನೇ ಹಿಟ್ಟಿರುತ್ತೆ. ಸೊ ದೋಸೆ ಹಿಟ್ಟು ಚೆನ್ನಾಗಿ ಮಾಡೋರು ಪಡ್ಡು ಹಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗೂಡು 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 ಗೂಡಾಗಿದೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದು ಸಾಫ್ಟಾಗಿದೆ, ಸ್ಪಂಜ್ ಥರ ಇದೆ. ಇದನ್ನು ಟೇಸ್ಟ್ ಮಾಡಿದ್ರೆ ಸ್ಪಂಜ್ ತಿನ್ನಂಗೆ ಇರುತ್ತೆ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅದು ಇದರ ವಿಶೇಷ.
ಪಡ್ಡು, ಚಟ್ನಿ, ಸೂಪರ್ ಕಾಂಬಿನೇಷನ್. ಅದ್ಭುತವಾಗಿದೆ. ನೀವು ಬಾಗಲಕೋಟೆ ಬಂದೆ ದುರ್ಗದರ್ಶಿನಿ ಮಿಸ್ ಮಾಡಬೇಡಿ. ನಮ್ಮ ಬೆಂಗಳೂರು ತಿಂಡಿ ಥರ ಇದೆ, ಸಕ್ಕದಾಗಿದೆ. ಸೂಪರ್. ಓಕೆ, ಫೈನಲ್ ಆಗಿ ಇಡ್ಲಿ ವಡ ನೋಡಿ. ನಾನು ಹೇಳಲ್ವಾ ಇಡ್ಲಿ ಬೆಂಗಳೂರು ಥರ ಇರುತ್ತೆ ಅಂತ, ಅದಕ್ಕೆ ಹೇಳಿದ್ದು. ಎಷ್ಟು ತರ್ತರಿಯಾಗಿ ಗೂಡು ಗೂಡಾಗಿದೆ ನೋಡಿ. ಹೌದ್ರ, ಹಿಂಗಿದ್ರೆ ಸಾಂಬಾರು ಚಟ್ನಿನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೂಪರ್ ಬಿಡ್ಲಿ, ಸಾಫ್ಟ್ ಆಗಿದೆ, ತರ್ತರಿಯಾಗಿದೆ, ನಾಲ್ಗೆಗೆ ಬಹಳ ಬ್ಯೂಟಿಫುಲ್ ಆಗಿ ಸಿಗತ್ತೆ. ಇಡ್ಲಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ. ವಡೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಆಗಿದೆ. ಲವ್ಲಿ. ನೀವು ಬಾಗಲಕೋಟೆ ಬಂದ್ರೆ ವಿದ್ಯಾಗಿರಿ ಮೇನ್ ರೋಡ್ಗೆ ಬನ್ನಿ. ಇಲ್ಲಿ ಹೋಟೆಲ್ ದುರ್ಗದರ್ಶನಿಗೆ ಬಂದು ಇಡ್ಲಿ ವಡೆ ದೋಸೆ ಪಡ್ಡು ತಿನ್ನಿ. ಸೂಪರ್ ಆಗಿರುತ್ತೆ, ಟಿಪಿಕಲ್ ಬೆಂಗಳೂರು ಸ್ಟೈಲ್. ಸೂಪರ್. ನನ್ನ ಜೊತೆ ಇದ್ದಾರೆ ಈ ಹೋಟೆಲ್ ದುರ್ಗದರ್ಶಿನಿ ಮಾಲೀಕರಾದಂಥ ರಾಘವೇಂದ್ರ ರಾವ್ ಅವರು, ಅವರ ಶ್ರೀಮತಿ ಪ್ರತಿಮಾ ಅವರು, ಮಕ್ಕಳು ಶ್ರೀಯಾನ್ ಮತ್ತು ಶರಣ್ಯ. ಓಕೆ, ಇವರು ಫ್ಯಾಮಿಲಿ ಬಿಸ್ನೆಸ್ಸು, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಇಲ್ಲಿ ಭಾಳ ಅಚ್ಚುಕಟ್ಟಾಗೆ ತಿಂಡಿಗಳನ್ನು ಮಾಡಿ ಸರಬರಾಜು ಮಾಡ್ತಾರೆ. ಎಲ್ಲ ಒಂದಕ್ಕಿಂತ ಒಂದು ಐಟಮ್ ತುಂಬ ಚೆನ್ನಾಗಿರುತ್ತೆ. ತುಂಬ ತುಂಬ ಧನ್ಯವಾದಗಳು ಸರ್, ಇಷ್ಟು ಚೆನ್ನಾಗಿ ನೀವು ಮಾಡೋದು. ಹಿಂಗೆ ಕಂಟಿನ್ಯೂ ಮಾಡಿ, ನಿಮ್ಗೆ ಒಳ್ಳೇದಾಗಲಿ. ಒಂಬಾಟ್ ಭೋಜನ ತಂಡದ ಕಡೆಯಿಂದ ನಿಮ್ಗೊಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ಇದನ್ನು ಇಲ್ಲೆಲ್ಲರೂ ಡಿಸ್ಪ್ಲೇ ಮಾಡಿ. ಓಕೆ, ಇದನ್ನು ನೋಡಿದಾಗೆಲ್ಲ ನಮ್ಮನ್ನು ನೆನೆಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತು ವಿಶೇಷ, ಯಾಕೆಂದ್ರೆ ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂತ. ಇಡೀ ವಿಶ್ವದಾದ್ಯಂತ ಈ ಕಿಡ್ನಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಟು ಪ್ರಮೋಟ್ ದಿ ವೆಲ್ನೆಸ್ ಆಫ್ ಕಿಡ್ನಿ, ಹೌ ಟು ಮೇಂಟೈನ್ ಎ ಹೆಲ್ದಿ ಕಿಡ್ನಿ ಅನ್ನೋದನ್ನ ಪ್ರಮೋಟ್ ಮಾಡಬೇಕು ಅಂತ ಇಡೀ ಪ್ರಪಂಚದಲ್ಲಿ ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂತ ಆಚರಿಸ್ತಾರೆ. ನಾವು ನಮ್ಮ ಬೊಂಬಾಟ್ ಭೋಜನದಲ್ಲಿ ವರ್ಲ್ಡ್ ಕಿಡ್ನಿ ಡೇ ಆಚರಿಸ್ತಾ ಇದ್ದೀವಿ. ಓಕೆ, ಇದಕ್ಕೆ ಒಬ್ಬರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಇವರು ರೆಗ್ಯುಲರ್ ಆಗಿ ಈ ಒಂದು ಸಮಸ್ಯೆಯನ್ನು ನೋಡ್ತಾ ಇರತಕ್ಕಂಥವ್ರು, ಅಂದರೆ ಇವರು ಒಬ್ಬರು ಡಾಕ್ಟರ್. ಸೊ ಈ ಸ್ಪೆಷಲಿಸ್ಟ್ ಇನ್ ಆಂಡ್ರಾಲಜಿ ಆ್ಯಂಡ್ ಯೂರಾಲಜಿ, ಅವರು ಬರ್ತಾರೆ. ಒಂದಷ್ಟು ನಮಗೆ ಈ ಕಿಡ್ನಿಯ ಹೆಲ್ತ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಂಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂಥ ಡಾಕ್ಟ್ರು, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯರು. ಸೊ ಅವ್ರಿಗೆ ಕೇಳಿಕೊಂಡೆ, ಬನ್ನಿ ಒಂದಷ್ಟು ಮಾಹಿತಿ ಕೊಡಿ ಅಂತ. ಅವರು ಬರ್ತಾರೆ ಇವಾಗ. ಒಂದಷ್ಟು ಪ್ರಶ್ನೆಗಳಿದೆ ನನಗೆ ಕಿಡ್ನಿ ಬಗ್ಗೆ, ಅದೆಲ್ಲವನ್ನು ಕೇಳ್ತೀನಿ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಅವ್ರಿಗೆ ಏನು ಬೇಕೋ ಒಂದು ಅಡುಗೆ ಮಾಡಿಕೊಟ್ಬಿಡ್ತೀನಿ. ಸೊ ಕರೆದ್ಬಿಡ್ಲಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಡಾಕ್ಟರ್ ವಾಸನ್. ನಮಸ್ಕಾರ ವೀಕ್ಷಕರೇ, ನಾನು ಹ್ಯಾಂಡ್ಸಮ್ ಆಗಿದ್ದೀನಿ, ನೀವು ಹ್ಯಾಂಡ್ಸಮ್ ಆಗಿದ್ದೀರಾ. ಸೊ ವೆಲ್ಕಮ್ ಟು ಬೊಂಬಾಟ್ ಭೋಜನ ಡಾಕ್ಟರ್. ತುಂಬಾ ಸಂತೋಷ ಆಯ್ತು ಬಂದು. ಮೊದಲನೇದಾಗಿ ವರ್ಲ್ಡ್ ಕಿಡ್ನಿ ಡೇ ಇವತ್ತು, ಅದಕ್ಕೆ ಡಾಕ್ಟರ್ ಆಗಿ ನಿಮ್ಮಿಂದ ಒಂದಷ್ಟು ಮಾಹಿತಿಯನ್ನ ಕಿಡ್ನಿ ಆರೋಗ್ಯದ ಬಗ್ಗೆ, ಮೂತ್ರಪಿಂಡದ ಆರೋಗ್ಯದ ಬಗ್ಗೆ ನಿಮ್ಮಿಂದ ತಿಳ್ಕೊಬೇಕು. ಹೇಗೆ ನಾವು ಅದನ್ನು ಆರೋಗ್ಯಕರವಾಗಿ ಇಟ್ಕೊಂಡಿರ್ಬೋದು, ಬರ್ತಕ್ಕಂಥ ಸಮಸ್ಯೆಗಳೇನು, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಆಗುತ್ತೆ, ಈ ಥರದ ಒಂದಷ್ಟು ಬೇಸಿಕ್ ನಾಲೆಜ್ ನಿಮ್ಮಿಂದ ಪಡ್ಕೋಬೇಕು ಅಂತ ಉದ್ದೇಶ. ಅದಕ್ಕೆ ಬನ್ನಿ ಅಂತ ಕರೆದೆ, ನೀವು ಬಂದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಕಿಡ್ನಿ ಅನ್ನೋದು ಬಹುಮುಖ್ಯವಾದ ಅಂಗ, ಯಾಕೆಂದರೆ ಅದರಲ್ಲೇ ನಮ್ಮಲ್ಲಿ ಏನು ತೊಂದರೆಗಳಾಗುತ್ತೋ, ಯಾಕೆಂದ್ರೆ ಬ್ಲಡ್ ಫಿಲ್ಟ್ರೇಷನ್ ಅಂತೀವಿ, ಅಂದ್ರೆ ಬ್ಲಡ್ ನ ಕ್ಲೀನ್ ಮಾಡೋ ಅಂಗ, ಅದರಿಂದ ಕ್ಲೀನಿಂಗ್ ಪ್ರೋಸೆಸ್ ಅಂತೀವಿ, ಅಂದ್ರೆ ಫಿಲ್ಟ್ರೇಷನ್ ಪ್ರೋಸೆಸ್. ಅದಾಗಿ ನಮ್ಮ ರಕ್ತವನ್ನ ಕ್ಲೀನ್ ಮಾಡಿ
ಆ ಯೂರಿನ್ ಅಂತ ಏನು ಪ್ರೊಡಕ್ಷನ್ ಆಗುತ್ತೆ ಅದು ಅಂದಾಜಲ್ಲಿ ಒಂದು 800 ml ಇಂದ 2000 ml ಅಂದ್ರೆ 2 ಲೀಟರ್ ವರೆಗೆ ಯೂರಿನ್ ಪ್ರೊಡಕ್ಷನ್ ಆಗುತ್ತೆ ಅದು ವೇಸ್ಟ್ ಕೆಮಿಕಲ್ ವೇಸ್ಟ್ ಅಂತೀವಿ ಬಾಡಿಯಿಂದ ರಿಲೀಸ್ ಆಗುತ್ತೆ ಅದರಲ್ಲಿ ಏನಾದರೂ ತೊಂದರೆಗಳು ಉಂಟಾದ್ರೆ ನಾಳೆ ಜೀವನಕ್ಕೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಅದರ ಪ್ರಭಾವ ಬೇರೆ ಅಂಗಗಳ ಮೇಲೆ ಹಾರ್ಟ್ ಲಿವರ್ ಎಲ್ಲದರ ಮೇಲೆ ಬರುತ್ತೆ ಸೊ ಕಿಡ್ನಿ ಹೆಲ್ತ್ ಅನ್ನೋದು ಒಂದು ನೀರು ಎರಡನೇದು ಡಯಟ್ ಅಂಡ್ ನಮ್ಮ ಏನ್ ಹೇಳ್ತೀವಿ ಚಟುವಟಿಕೆ ಲೈಫ್ ಸ್ಟೈಲ್ ಇದು ಮೂರ ಮೇಲೆ ಆಧಾರಿತವಾಗಿರುತ್ತೆ ಸೊ ಆ ಕಾರಣದಿಂದ ಕಿಡ್ನಿ ಹೆಲ್ತ್ ಅನ್ನೋದು ತುಂಬಾ ಮುಖ್ಯ ಅದರ ಬಗ್ಗೆ ತಿಳುವಳಿಕೆ ಕೊಡಕ್ಕೆ ನಿಮ್ಮ ಪ್ರೋಗ್ರಾಂ ಮೂಲಕ ನನಗೆ ತುಂಬಾ ಸಂತೋಷ ಈ ತಿಳುವಳಿಕೆ ಜನರಿಗೆ ಹೋಗ್ಬೇಕು ಬಿಕಾಸ್ ಕಿಡ್ನಿ ಹೆಲ್ತ್ ಅನ್ನೋದು ತುಂಬಾ ಮುಖ್ಯ ಥ್ಯಾಂಕ್ ಯು ಸೊ ವೆಲ್ಕಮ್ ಟು ಬೊಂಬಾಟ್ ಭೋಜನ ಬಂದಿದ್ದೀರಾ ನೀವು ನಿಮ್ಗೇನಾದ್ರೂ ಒಂದು ಅಡುಗೆ ಮಾಡ್ಕೊಡ್ಬೇಕು ಆ ಅಡುಗೆ ಮಾಡ್ತಾ ಮಾಡ್ತಾ ನಿಮಗೊಂದಷ್ಟು ಪ್ರಶ್ನೆ ಆ ಪ್ರಶ್ನೆಯಿಂದ ನಿಮಗಿಂದ ಉತ್ತರ ಪ್ರಶ್ನೆಗೆ ಸೊ ಏನ್ ಬೇಕು ನಿಮ್ಗೆ ತಿನ್ನಕ್ಕೆ ಒಂದು ನೀವು ಕರೀತಾ ಇದ್ದೀರಾ ಬೊಂಬಾಟ್ ಭೋಜನಕ್ಕೆ ಅಂತ ನಾನೇನು ತಿಂಡಿ ತಿಂದೆ ಬರ್ತೀನಿ ನನಗೆ ತಿಂಡಿ ಆಗ್ಬೇಕು ಅದು ಇವತ್ತು ವರ್ಲ್ಡ್ ಕಿಡ್ನಿ ಡೇ ಆದ್ರಿಂದ ನಮಗೆ ಪ್ರಿಯವಾದ ಅಥವಾ ಮನೆಯಲ್ಲಿ ಸಹಜವಾಗಿ ಎಲ್ಲರೂ ಮಾಡೋದು ರೊಟ್ಟಿ ಓಕೆ ಸೊ ರೊಟ್ಟಿ ಮಾಡ್ಬೋದಲ್ಲ ಓಕೆ ಸ್ಪೆಷಲ್ ರೊಟ್ಟಿ ಮಾಡ್ಕೊಡ್ತೀನಿ ಮೂಲಂಗಿ ರೊಟ್ಟಿ ಮೂಲಂಗಿ ಅಕ್ಕಿ ರೊಟ್ಟಿ ತಿಂದಿರೋ ಚಾನ್ಸ್ ಇಲ್ಲ ಖಂಡಿತವಾಗ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವಂತ ರೊಟ್ಟಿ ಸೊ ಮೂಲಂಗಿ ಅಕ್ಕಿ ರೊಟ್ಟಿ ಬಹಳ ಮಜವಾಗಿ ರುಚಿ ರುಚಿಯಾಗಿರೋಂಗ್ ಮಾಡ್ಕೊಡ್ತೀನಿ ತಿನ್ನಕ್ ರೆಡಿ ಇದೀರಾ ನೀವು ಖಂಡಿತವಾಗ್ಲಿ ಓಕೆ ವಂಡರ್ಫುಲ್ ಸೊ ಇವತ್ತಿನ ಸ್ಪೆಷಲ್ ಮೂಲಿ ರೊಟ್ಟಿ ಮೂಲಿ ಅಂದ್ರೆ ಮೂಲಂಗಿ ಮೂಲಂಗಿ ರೊಟ್ಟಿ ಓಕೆ ಮೂಲಿ ರೊಟ್ಟಿ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಬಂದಾಗಿ ಅಕ್ಕಿ ಹಿಟ್ಟು ಇಟ್ಕೊಂಡಿದೀನಿ ಒಂದು ಕಪ್ ಅಷ್ಟು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಬೇಕು ಇದಕ್ಕೆ 1/2 ಕಪ್ ಅಷ್ಟು ತೆಂಗಿನಕಾಯಿ ತುರಿ 1/2 ಕಪ್ ಅಷ್ಟು ಮೂಲಂಗಿ ತುರಿ 1/2 ಕಪ್ ಅಷ್ಟು ಕ್ಯಾರೆಟ್ ತುರಿ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಹಸಿ ಮೆಣಸಿನಕಾಯಿ ಒಂದ್ ಸ್ವಲ್ಪ ಜೀರಾ ಪೌಡರ್ ಒಂದ್ ಸ್ವಲ್ಪ ಅಚ್ಚಮೆಣಸಿನ ಪುಡಿ ಬಿಳಿ ಎಳ್ಳು ಒಂದ್ ಸ್ವಲ್ಪ ಆಮೇಲೆ ಜೀರಿಗೆ ಒಂದ್ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಕರಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರತಕ್ಕಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಮೂಲಿ ರೊಟ್ಟಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಸೊ ಮೂಲಿ ರೊಟ್ಟಿ ಮಾಡಕ್ಕೆ ಶುರು ಮಾಡೋಣ ಹಂಗೆ ಡಾಕ್ಟರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮಗೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ ಗೊತ್ತಾಗೋದಕ್ಕೆ ಸಿಂಪ್ಟಮ್ ಏನು ಒಂದು ನಾವು ಔಟ್ಪುಟ್ ಅಂತೀವಿ ಅಂದ್ರೆ ನಾವು ಮೂತ್ರ ಮಾಡ ಮೂತ್ರದ ತೊಂದರೆಗಳು ಅದು ನಮಗೆ ಮೂತ್ರ ಬರಲಿಕ್ಕೆ ತೊಂದರೆ ಇರ್ಬೋದು ಅಥವಾ ಮೂತ್ರ ಕಮ್ಮಿ ಬರ್ತಾ ಇರ್ಬೋದು ಅಥವಾ ಮೂತ್ರ ರಾತ್ರಿ ಪದೇ ಪದೇ ಹೇಳೋದು ಇದೆಲ್ಲ ಸೈನ್ಸ್ ಕಿಡ್ನಿ ಮತ್ತೆ ಜನನಾಂಗದಲ್ಲಿ ಇರುವ ತೊಂದರೆಗಳ ಒಂದು ಅಂಶ ಅಂದ್ರೆ ಅದರಿಂದ ನಮಗೆ ಗೊತ್ತಾಗುತ್ತೆ ಕಿಡ್ನಿ ತೊಂದರೆ ಇರ್ಬೋದು ಅಂತ ಅಥವಾ ಎಕ್ಸೆಸಿವ್ ವೆಯ್ಟ್ ಲಾಸ್ ಅಂತೀವಿ ಇದೆಲ್ಲ ಕಿಡ್ನಿಯ ತೊಂದರೆಯ ಪರಿಣಾಮಗಳು ಸೊ ಆ ಕಾರಣದಿಂದ ಎರಡನೇದು ನಮಗೆ ಇವಾಗ ಡಯಾಬಿಟಿಸ್ ಇದೆ ಅಥವಾ ಬಿ ಪಿ ಇದೆ ಇಂಥ ಜನರಿಗೆ ಕಿಡ್ನಿ ತೊಂದರೆ ಬರ ಸಾಧ್ಯತೆ ಸಾಮಾನ್ಯ ಜನರಿಗಿನ್ನ ಜಾಸ್ತಿ ಆ ಕಾರಣದಿಂದ ಅವರು ವಿಶೇಷವಾಗಿ ಪ್ರತಿ ವರ್ಷ ಅವರು ಯಾರಿಂದ ಚೆಕಪ್ ಮಾಡಿಸ್ತಾ ಇದ್ದಾರೋ ಅವರ ಮೂಲಕ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತೀವಿ ಅದು ಅದು ತುಂಬಾ ಸಿಂಪಲ್ ಇವಾಗ ಡಯಾಬಿಟೀಸ್ ಅವರು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತಾರೆ ಎಚ್ ಬಿ ಎನ್ ಸಿ ಮಾಡ್ತಾರೆ ಅದೇ ತರ ಕಿಡ್ನಿ ಫಂಕ್ಷನ್ ಟೆಸ್ಟ್ ಯೂರಿಯಾ ಕ್ರಿಯಾಟಿನಿನ್ ಅಂತೀವಿ ಅದು ಇವಾಗ ಎಲ್ಲಾ ಕಡೆ ಸಾಕಷ್ಟು ಕಡೆ ಲ್ಯಾಬ್ಗಳಲ್ಲಿ ಅದು ಮಾಡ್ತಾರೆ ಅದನ್ನ ಅದರಿಂದ ಒಂದು ನಮ್ಮ ಕಿಡ್ನಿಯ ಹೆಲ್ತ್ ಅಂದ್ರೆ ಅದರ ಸ್ಟೇಟಸ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಆವಾಗಲೇ ಏನಾದ್ರು ಒಂದು ಸಣ್ಣ ಸಮಸ್ಯೆ ಅಂತ ಗೊತ್ತಿದ್ರೆ ಅಲ್ಲೇ ಪರಿಹಾರ ಶುರು ಮಾಡ್ಬೋದು ಖಂಡಿತವಾಗಿ ತುಂಬಾ ಕಾಮನ್ ಆಗಿ ಬರುವಂತ ಕಿಡ್ನಿ ಪ್ರಾಬ್ಲಮ್ಸ್ ಏನು ಫಿಲ್ಟ್ರೇಷನ್ ಕೆಪಾಸಿಟಿ ಕಮ್ಮಿ ಆದಂಗೆ ಆವಾಗ ನಮ್ಮಲ್ಲಿ ಬ್ಲಡ್ ಅಲ್ಲಿ ಯೂರಿಯಾ ಜಾಸ್ತಿ ಆಗುತ್ತೆ ಸೊ ಒಂದು ಡಯಾಬಿಟಿಕ್ ಪಾಪ್ಯುಲೇಷನ್ಗೆ ಈ ತೊಂದರೆಗಳು ಜಾಸ್ತಿ ಬರಬಹುದು ಕೆಲವೊಮ್ಮೆ ಚಿಕ್ಕ ಮಕ್ಕಳಲ್ಲಿ ಕೂಡ ಈ ತೊಂದರೆಗಳು ಜಾಸ್ತಿ ಬರಬಹುದು ಚಿಕ್ಕ ಮಕ್ಕಳು ಹೌದು ಕೆಲವೊಮ್ಮೆ ನೆಫ್ರೈಟಿಸ್ ಅಂತೀವಿ ಅದೆಲ್ಲ ಅದು ಡಿಸೀಸ್ ಒಂದು ಡಯಾಬಿಟಿಸ್ ನಿಂದ ಶರೀರದ ಬೇರೆ ಅಂಗಗಳಲ್ಲಿ ತೊಂದರೆಗಳಿರೋದ್ರಿಂದ ಅದರ ಪರಿಣಾಮವಾಗಿ ಕಿಡ್ನಿ ಮೇಲೆ ತೊಂದರೆ ಬರ್ಬೋದು ಇಲ್ಲ ಕಿಡ್ನಿಯಲ್ಲೇ ತೊಂದರೆಗಳು ಬರ್ಬೋದು ಅಂದ್ರೆ ಕಿಡ್ನಿ ಡಿಸ್ಫಂಕ್ಷನ್ ಅಂತೀವಿ ಕಿಡ್ನಿಯ ತೊಂದರೆಗಳು ಇದು ಬರ ಸಾಧ್ಯತೆ ಇರುತ್ತೆ ಓಕೆ ಈಗ ನಾನೇನ್ ಮಾಡಿದೆ ಅಂದ್ರೆ 1 ಕಪ್ ಅಕ್ಕಿ ಹಿಟ್ಟಿಗೆ 4 ಚಮಚ ಗೋಧಿ ಹಿಟ್ಟು ಹಾಕೊಂಡು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ತುರಿದಿರುವಂತ ಮೂಲಂಗಿ ಕ್ಯಾರೆಟ್ ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ
ನಾನು ಜೀರಾ ಪೌಡ್ರು ಹಚ್ಚಮೆಣಸಿನ ಪುಡಿ ಹಾಕಿ ಬಿಳಿ ಎಳ್ಳು ಒಂದು ಚಮಚದಷ್ಟು ಹಾಕಿ ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಒಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲವನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರಾಕಿ ಕಲಸ್ಕೋಬೇಕು. ಓಕೆ, ಇದು ನಾವು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಬೇಕು. ನಾನು ಇದುವರೆ ತನಕ ಹಲವಾರು ರೊಟ್ಟಿ ಮಾಡೋದು ನೋಡಿದ್ದೀನಿ, ಇದು ಒಂಥರ ಡಿಸೈನರ್ ರೊಟ್ಟಿ. ಇವಾಗ ವಿಶೇಷವಾದ ಅತಿಥಿ ಬಂದಾಗ ನಾವು ವಿಶೇಷವಾಗಿ ಏನಾದರೂ ಮಾಡಬೇಕು, ಸುಮ್ಮನೆ ಏನೋ ಒಂದು ರೊಟ್ಟಿ ಮಾಡಿಕೊಡ್ಬಾರ್ದು, ಅವ್ರಿಗೇನೋ ಒಂದು ಇರಬೇಕು. ಜನರಲಿ ಯಾರು ಮೂಲಂಗಿ ಹಾಕಿ ಮಾಡೋದಿಲ್ಲ. ಖಂಡಿತವಾಗಿ ನಾನು ಇದನ್ನು ಟ್ರೈ ಮಾಡಿದೆ. ಇಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿ ಏನೋ ಒಂಥರ ಸ್ಪೆಷಲ್ ಇತ್ತು. ಯಾಕೆ ಇದು ಒಂದಾಗಿ ನಡೆಯುತ್ತೆ, ನಮ್ಮ ನಮ್ಮ ಹೆಸರಲ್ಲಿ ಒಂದು ಅಂತ. ಎಳ್ಳು ಹಾಕಿ ರೊಟ್ಟಿ ಮಾಡಿರೋದು ಇದೆ ಫಸ್ಟ್ ಟೈಮ್ ನಾನು ನೋಡ್ತಾರೆ. ಥ್ಯಾಂಕ್ ಯು. ಆ ಎಳ್ಳು ಬಾಯಿಗೆ ಸಿಕ್ಕಿದಾಗ ಸಾಕತ್ ಮಜಾ ಕೊಡುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಅಷ್ಟರಲ್ಲಿ ಒಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ. ಇತ್ತೀಚೆಗೆ ನಮ್ಮನ್ನು ಅಗಲಿದ ಲತಾ ಮಂಗೇಶ್ಕರ್ ಅವರು ಹಾಡಿದಂಥ ಮೊದಲನೇ ಹಾಡು ರಿಜೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಹೌದು, 1942 ಆಗ ಲತಾ ಮಂಗೇಶ್ಕರ್ ಅವರ ವಯಸ್ಸು ಕೇವಲ 13 ಅಷ್ಟೇ. ಅವರ ತಂದೆ ದೀನಾನಾಥ್ ಅವರು ನಾಟಕದಲ್ಲಿ ಹಾಡ್ತಾ ಸುತ್ತಾಡ್ತಾ ಸುತ್ತಾಡ್ತಾ ಕೊನೆಗೆ ಬಸವಳಿದಿದ್ದ ಅವರು ಹೃದಯಾಘಾತಕ್ಕೆ ಒಳಗಾದರು. ಲತಾ ಮಂಗೇಶ್ಕರ್ ಅವರೇ ಹೇಳಿದ ಹಾಗೆ 13 ಆಗ ಯಾಕೆ ಅಳಬೇಕು ಹೇಗೆ ಅಳಬೇಕು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಅಂತ ಚಿಕ್ಕ ವಯಸ್ಸು. ಆಗ ಅವರ ಬದುಕಿನಲ್ಲಿ ಬಂದವರು ಅವರ ಮಾಸ್ತರ್ ವಿನಾಯಕ್ ದಾಮೋದರ್ ಕರ್ನಾಟಕಿ ಅಂತ. ವಿನಾಯಕ್ ಮಾಸ್ತರ್ ಅವರು ಒಂದು ಗಾಡ್ ಫಾದರ್ ಥರ ಲತಾ ಮಂಗೇಶ್ಕರ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಸ್ವಂತ ಮಗಳ ಥರ ನೋಡಿಕೊಂಡ್ರು. ವಿನಾಯಕ್ ಮಾಸ್ತರ್ ಮಗಳು ನಟಿ ನಂದಾ ಅವರು. ವಿನಾಯಕ್ ಮಾಸ್ತರ್ ಅವರು ಲತಾ ಮಂಗೇಶ್ಕರ್ ಅವ್ರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ರು. 1942 ಒಂದು ಮರಾಠಿ ಚಿತ್ರಕ್ಕೆ ಅವರು ಹಾಡಿದ್ರು. ಆ ಚಿತ್ರದ ಹೆಸರು ಕೀಟಿ ಮಹಲ್ ಅಂತ. ಆ ಚಿತ್ರದ ಹಾಡುಗಳೆಲ್ಲ ರೆಕಾರ್ಡ್ ಆಗಿತ್ತು. ಆದರೆ ಯಾಕೋ ಆ ಚಿತ್ರದ ನಿರ್ದೇಶಕರು ವಸಂತ್ ಜೋಗಳೇಕರ್ ಅವರಿಗೆ ಲತಾ ಮಂಗೇಶ್ಕರ್ ಹಾಡಿದ ಹಾಡು ಇಷ್ಟ ಆಗಲಿಲ್ಲ. ಒಂಥರ ತಾತ್ಸಾರದ ಭಾವನೆ ಅವರಿಗೆ. ಆದರೆ ಏನು ಮಾಡ್ತೀರಾ, ವಿನಾಯಕ್ ಮಾಸ್ತರ್ರ ದಾಕ್ಷಿಣ್ಯ ಬೇರೆ ಇತ್ತು. ಕೊನೆಗೆ ಫೈನಲ್ ಕಟಿಂಗ್ ಮಾಡಬೇಕಾದ್ರೆ ಲೆಂತ್ ಜಾಸ್ತಿ ಆಯಿತು ಅಂತ ಹೇಳಿ ಆ ಹಾಡನ್ನು ಕಿತ್ತು ಎಸ್ದೇ ಬಿಟ್ರು. ಲತಾ ಮಂಗೇಶ್ಕರ್ ಅವರಿಗೆ ಆಘಾತವಾಗಿತ್ತು. ದಿನಗಟ್ಟಲೆ ಅಳತಾ ಕೂತ್ಕೊಂಡ್ರು. ಆಗ ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ವಿನಾಯಕ್ ಮಾಸ್ತರ್ ಅವರೇ. ಒಂದು ಚಿತ್ರ, ಅದರ ಹೆಸರು ಮಂಗಳ ಘರ್ ಅಂತ. ಅದು ಕೂಡ 1945 ಬಂದದ್ದು. ಆ ಚಿತ್ರದ ಸಂಗೀತ ನಿರ್ದೇಶಕರು ದಾದಾ ಚಂದ್ರಶೇಖರ್ ಅವರು. ಆ ಚಿತ್ರದಲ್ಲಿ ಮಾತಾ ತೇರೆ ಚರಣೋಮಿ ಅನ್ನೋ ಒಂದು ಹಾಡನ್ನು ಲತಾ ಮಂಗೇಶ್ಕರ್ ಅವರು ಹಾಡಿದ್ರು. ಅದು ಮರಾಠಿ ಚಿತ್ರ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ವಿನಾಯಕ್ ಮಾಸ್ಟರ್ ಇಲ್ಲದೆ ಹೋಗಿದ್ದಿದ್ರೆ ಲತಾ ಮಂಗೇಶ್ಕರ್ ಅವರ ಅದ್ಭುತವಾದ ಹಾಡುಗಳನ್ನು ಕೇಳುವ ಅವಕಾಶವೇ ನಮಗೆ ಸಿಗ್ತಾ ಇರಲಿಲ್ಲ. ಓಕೆ, ಹಿಟ್ಟು ಕಲಸ್ಕೊಂಡಿದ್ದಾಯ್ತು, ಈಗ ರೊಟ್ಟಿ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈ ಒಂದೇ ಒಂದು ಪ್ರಶ್ನೆ, ಈ ಕಲಸಿದಾಗ ಇಷ್ಟೊಂದು ಪದಾರ್ಥಗಳಿರುವಾಗ ಆ ರೊಟ್ಟಿಗೆ ಮುದ್ದೆ ಮಾಡಿ ಅದು ರೌಂಡ್ ಮಾಡ್ತಾರಲ್ಲ, ಆ ಗಟ್ಟಿ ಥರ ಹೆಂಗೆ ಬರುತ್ತೆ? ಅದು ಏನಂದರೆ, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇದೆರಡಕ್ಕೂ ಒಂದು ಬೈಂಡಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಅದೆರಡು ಮಿಕ್ಸ್ ಆದಾಗ ಇಟ್ ನ್ಯಾಚುರಲ್ ಬೈಂಡಿಂಗ್ ಸಿಗುತ್ತೆ. ಅದರಲ್ಲಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಬೈಂಡ್ ಆಗ್ಬಿಡುತ್ತೆ, ಹಾಗಾಗಿ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಈ ಥರ ಒಂದು ಉಂಡೆ ತಗೋಬೇಕು. ತಗೊಂಡು ಈ ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಚೆನ್ನಾಗಿ ಎಲ್ಲ ಕಡೆ ಹಿಂಗೆ ಸವರಿ ಆಮೇಲೆ ತಟ್ಟಕ್ಕೆ ಶುರು ಮಾಡಬೇಕು. ತಟ್ಟುವಾಗ ಆದಷ್ಟು ಈ ಮೂರು ಬೆರಳನ್ನ ಬಳಸಿ ತಟ್ಟಿದ್ರೆ ನೀಟಾಗಿ ಸ್ಪ್ರೆಡ್ ಮಾಡ್ಬೋದು. ಓಕೆ, ಎಷ್ಟು ತೆಳ್ಳಗೆ ತಟ್ಟಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗೆ ತಟ್ಟಬೇಕು. ತಟ್ಟುವಾಗ ನಾವು ಬರೀ ಮೂರು ಬೆರಳು ಉಪಯೋಗಿಸಿ ಕರೆಕ್ಟ್ ಪ್ರೆಷರ್ ಕೊಟ್ಟು ನೀಟಾಗಿ ಗುಂಡಿಗೆ ತಟ್ತಾ ಹೋಗಬೇಕು. ಸೊ ಈಗ ಕಿಡ್ನಿ ಫೇಲ್ ಆದಾಗ ಇನ್ನೊಬ್ಬರು ಕಿಡ್ನಿ ಕೊಡ್ತಾರಲ್ಲ, ಇದು ಹೌ ಡು ಯು ಡಿಸೈಡ್ ಈ ಕಿಡ್ನಿ ಸೂಟಬಲ್ ಈ ಮನುಷ್ಯಂಗೆ ಅಂತ? ಆ್ಯಂಡ್ ಅದಕ್ಕೇನಾದ್ರು ಒಂದು ಮಾನದಂಡಗಳಿದೆಯಾ, ಇಂಥವ್ರಿಗೆ ಇಂಥದ್ದೇ ಕೊಡಬೇಕು ಅಂತ? ಹೌ ಡು ಯು ಡಿಸೈಡ್ ಆನ್ ದಟ್?
ಹೌದು ಕಿಡ್ನಿ ಫೇಲ್ಯೂರ್ ಅನ್ನೋದು ಸುಮಾರು ನಮ್ಮ ದೇಶದಲ್ಲಿ ಹಲವಾರು ಕಾರಣದಿಂದ ಆಗುತ್ತೆ ಮೊದಲೇ ಹೇಳ್ತೇನೆ ಇವಾಗ ಕಿಡ್ನಿ ಒಂದ್ಸತಿ ಫೇಲ್ ಆದ್ಮೇಲೆ ಅದು ಒಂದು ಸ್ವಲ್ಪ ಸಮಯದ ತನಕ ನಾವು ಡಯಾಲಿಸಿಸ್ ಮೂಲಕ ಆ ಕಿಡ್ನಿ ಫೇಲ್ಯೂರ್ ನ ಮ್ಯಾನೇಜ್ ಮಾಡಬಹುದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತೀವಿ ಅಂಡ್ ಪೆರಿಟೋನಿಯಲ್ ಡಯಾಲಿಸಿಸ್ ಹಿಮೋ ಡಯಾಲಿಸಿಸ್ ಈ ತರ ಎರಡು ವಿಧವಾದ ಡಯಾಲಿಸಿಸ್ ಇದೆ ಅದಾದ ಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಬರುತ್ತೆ ಅಂದ್ರೆ ಬೇರೆಯವರ ಕಿಡ್ನಿಯನ್ನು ಒಬ್ಬ ಮನುಷ್ಯನಿಗೆ ಅಳವಡಿಸಬಹುದು ಅದು ಟ್ರಾನ್ಸ್ಪ್ಲಾಂಟ್ ಅಂತ ನಮ್ಮ ದೇಶದಲ್ಲಿ ಇವಾಗ ಬರೀ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಮಾಡೋಕ್ಕಾಗೋದು ಯಾವ ರಿಲೇಟೆಡ್ ಅಂದ್ರೆ ನಮ್ಮ ರಿಲೇಟಿವ್ ನಮ್ಮ ಬಂಧುಗಳಲ್ಲಿ ಯಾರಾದರೂ ಒಬ್ಬರು ಕೊಡ್ಬೋದು ಅದಕ್ಕೆ ಕಮಿಟಿ ಇದೆ ಆ ಕಮಿಟಿ ಅಪ್ರೂವಲ್ ಬಂದ ಮೇಲೆ ನಾವು ಇಂಥ ಮನುಷ್ಯನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅದು ಇವಾಗ ಹಲವಾರು ಕಡೆ ನಡೆಯುತ್ತೆ ಅದು ತುಂಬಾ ಸಿಂಪಲ್ ಪ್ರೋಸೆಸ್ ಬಟ್ ಅದಕ್ಕೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನಿಮ್ಮ ಪ್ರಶ್ನೆಗೆ ಎಚ್ ಎಲ್ ಎ ಮ್ಯಾಚಿಂಗ್ ಅಂತ ಮಾಡ್ತೀವಿ ಜೆನೆಟಿಕ್ ಮ್ಯಾಚಿಂಗ್ ಮಾಡ್ತೀವಿ ಎಚ್ ಎಲ್ ಎ ಜೀನ್ಸ್ ಅಂತಿರುತ್ತೆ ಅದರಿಂದ ರಿಜೆಕ್ಷನ್ ಆಗಲ್ಲ ನಾಳೆ ಹಾಕಿದ ಮೇಲೆ ರಿಜೆಕ್ಷನ್ ಆಗದೆ ಇರಂಗೆ ನೋಡ್ಕೊಳಕ್ಕೆ ಎಚ್ ಎಲ್ ಎ ಮ್ಯಾಚಿಂಗ್ ಅಂತ ಮಾಡಿ ಯಾರು ರಿಸಿಪಿಯಂಟ್ ಅಂತ ಹೇಳ್ತೀವಿ ಅವರಿಗೆ ರಿಜೆಕ್ಷನ್ ಆಗುತ್ತಾ ನೋಡ್ಕೊಂಡು ಮಾಡ್ತೀವಿ ಓಕೆ ಸೊ ಅನ್ಲೆಸ್ ಮ್ಯಾಚ್ ಆಗದೆ ಇದ್ರೆ ಕೊಡೋದಿಲ್ಲ ಗೌರ್ಮೆಂಟ್ ಇಂದ ಈ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಥವಾ ಈ ಡಯಾಲಿಸಿಸ್ಗೆ ಏನಾದರೂ ಒಂದು ಸಬ್ಸಿಡಿ ಫಂಡು ಆ ಥರ ಏನಾದ್ರು ಇದೆಯಾ ಖಂಡಿತವಾಗ್ಲೂ ಇದೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಇವಾಗ ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ ಇದೆ ಪಿ ಎಂ ರಿಲೀಫ್ ಫಂಡ್ ಇದೆ ಸೊ ಅದರಲ್ಲೆಲ್ಲ ಅದರ ಮೂಲಕವಾಗಿ ಇವಾಗ ನಿಮಗೆ ಒಂದು ವರ್ಗದ ಜನರಿಗೆ ಅವರಿಗೆ ಸಾಕಷ್ಟು ಇದು ಹೆಲ್ಪ್ ಫೈನಾನ್ಷಿಯಲ್ ಸಪೋರ್ಟು ಕೆಲವೊಮ್ಮೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಸಪೋರ್ಟು ಹಲವಾರು ಜನಕ್ಕೆ ಪಡೀತಾ ಇದ್ದಾರೆ ಇವಾಗ ಓಕೆ ಸೊ ದಟ್ ಈಸ್ ಅವೈಲಬಲ್ ದಟ್ ಈಸ್ ಅವೈಲಬಲ್ ಯಾಕೆಂದ್ರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಕೆಳವರ್ಗದ ಜನಕ್ಕೆ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ತದೆ ಅವ್ರಿಗೆ ಈ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಳ್ಳೋದು ಅವ್ರಿಗೆ ಯಾರು ಬಂದ್ಬಿಟ್ರೆ ಅವ್ರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಅಲ್ವಾ ಬಟ್ ಅವರಿಗೆ ಗೌರ್ಮೆಂಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೌರ್ಮೆಂಟ್ ಇಂದ ಅದಕ್ಕೆ ಅವ್ರಿಗೆ ಹೆಲ್ಪ್ ಇದೆ ಅಂತ ಗೊತ್ತಾದ್ರೆ ಅವ್ರ ಒಂದು ಧೈರ್ಯ ಬರುತ್ತೆ ಅಂತ ಕೇಳ್ತಾರೆ ಖಂಡಿತ ಇದೆ ವೆರಿ ನೈಸ್ ಈಗ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದು ರೋಸ್ಟ್ ಮಾಡಬೇಕು ಸುಡಬೇಕು ರೊಟ್ಟಿನ ಓಕೆ ತಿಂದ್ರೆ ಅದಾದ್ರೆ ತಿನ್ನಕ್ ರೆಡಿ ಅಷ್ಟೇ ಸಿಂಪಲ್ ಇದರಲ್ಲಿ ಯಾವ್ದ್ರಿಂದ ಫ್ಲೇವರ್ ಬರುತ್ತೆ ಯಾವಾಗ್ಲಿ ನನಗೆ ಫ್ಲೇವರ್ ಬರ್ತಾ ಇದೆ ಓಕೆ ಈ ರೊಟ್ಟಿಯಲ್ಲಿ ಇವಾಗ ಬರ್ತಾ ಇರೋ ಫ್ಲೇವರ್ ಇಸ್ ಬೇಸಿಕಲಿ ಫ್ರಮ್ ಜೀರಾ ಪೌಡರ್ ಓಕೆ ನಿಮಗೆ ತಿಂದಾಗ ನಿಮಗೆ ಜೀರಾ ಫ್ಲೇವರ್ ಬರುತ್ತೆ ಮೂಲಂಗಿ ಇಸ್ ವೆರಿ ಪಂಜೆಂಟ್ ಅಂದ್ರೆ ಮೂಲಂಗಿಯ ಪರಿಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಘಾಟು ಖಾರ ಬೇರೆ ಇರ್ತದೆ ಹೌದು ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಇನ್ನೊಂದು ಫ್ಲೇವರ್ ಹಾಕ್ಬೇಕು ಅದು ನಾನು ಇವಾಗ ಜೀರಾ ಪೌಡರ್ ಹಾಕಿದ್ದೀನಿ ಸೊ ಜೀರಾ ಫ್ಲೇವರ್ ವಿ ವಿಲ್ ಓವರ್ ಪವರ್ ದ ಮೂಲಂಗಿ ಫ್ಲೇವರ್ ಸೊ ಮೂಲಂಗಿ ಇಷ್ಟ ಆಗಲ್ಲ ಹಾ ಅದರಿಂದ ಅದು ಹಾಕಿರೋದು ಸೊ ಇವಾಗ ತಿಂದ್ರೆ ಮೂಲಂಗಿ ಹಾಕಿದಾರೆ ಅಂತ ಗೊತ್ತಾಗೋದೇ ಇಲ್ಲ ಏನೋ ಬೇರೆ ಫ್ಲೇವರ್ ಇರೋ ರೊಟ್ಟಿ ತಿಂದಂಗೆ ಇರುತ್ತೆ ತಿನ್ನಕ್ಕೆ ರೆಡಿನಾ ಖಂಡಿತ ಓಕೆ ತಿನ್ಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ಮೂಲಿ ರೊಟ್ಟಿ ಮಾಡುವ ವಿಧಾನ ಬೌಲ್ಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ತುರಿದ ಮೂಲಂಗಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿ ತುರಿದ ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಅಚ್ಚೆ ಮೆಣಸಿನ ಪುಡಿ ಜೀರಾ ಪುಡಿ ಬಿಳಿ ಎಳ್ಳು ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿ ತವಾಗೆ ಎಣ್ಣೆ ಸವರಿ ಕಲಸಿಟ್ಟ ಹಿಟ್ಟಿನ ಮಿಶ್ರಣವನ್ನು ಸಣ್ಣ ಉಂಡೆಯನ್ನಾಗಿ ತೆಗೆದುಕೊಂಡು ಎಣ್ಣೆ ಸವರಿದ ತವಾದ ಮೇಲೆ ತೆಳುವಾಗಿ ಗುಂಡಾಗಿ ತಟ್ಟಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹೊಂಬಣ್ಣ ಬರುವವರೆಗೂ ಸಣ್ಣ ಉರಿಯಲ್ಲಿ ಬೇಯಿಸಿ ತೆಗೆಯಿರಿ ಈ ರುಚಿಕರವಾದ ಮೂಲಿ ರೊಟ್ಟಿಯನ್ನು ನಿಮಗಿಷ್ಟವಾದ ಚಟ್ನಿ ಇಲ್ಲವೇ ನಿಂಬೆಕಾಯಿ ಉಪ್ಪಿನಕಾಯಿ ಜೊತೆ ನೆಂಚಿಕೊಂಡು ಜಮಾಯಿಸಿ ಈಗ ಇದು ತಿನ್ನುವ ಪ್ರೋಸೆಸ್ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ರೊಟ್ಟಿ ಹೆಂಗ್ ತಿನ್ಬೇಕು ಅಂತ ಇದು ಆಕ್ಚುಲಿ ಏನೂ ಇರಬಾರ್ದು ಹಂಗೆ ತಿನ್ಬೇಕು ರೊಟ್ಟಿ ಅದೇ ಮಜಾ ಆದರೆ ನಾವು ಒಂಚೂರು ಉಪ್ಪಿನಕಾಯಿ ಕೊಡ್ತೀನಿ ಬಟ್ ಇದರಲ್ಲಿ ಮೇನ್ ನೆಂಚ್ಕೊಳಕ್ಕೆ ಏನಂದ್ರೆ ತುಪ್ಪ ಓಕೆ ಸೊ ರೊಟ್ಟಿನ ತುಪ್ಪದಲ್ಲಿ ಅದ್ದುಕೊಂಡು ತಿನ್ಬೇಕು ದೇರ್ ಯು ಆರ್ ಸ್ಪೆಷಲ್ ಆಗಿ ಮಾಡಿರುವ ಮೂಲಿ ರೊಟ್ಟಿ ತಿನ್ ನೋಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಫಸ್ಟ್ ಆಫ್ ಆಲ್ ಈ ಸ್ಮೆಲ್ಲು ಈ ತುಪ್ಪ ನಮ್ಮಮ್ಮನ ಕಾಲದಲ್ಲಿ ನಾವು ಈ ತರ ತಿಂತಾ ಇದ್ವಿ ಈಗಿನ ಜನಗಳಿಗೆ ಇದ್ರ ಬಗ್ಗೆ ಇದ್ರ ರುಚಿ ಬಗ್ಗೆ ಅನುಭವನೇ ಇಲ್ಲ ಇವಾಗ ರೊಟ್ಟಿ ತಿನ್ನೋ ಸ್ಟೈಲು ಈ ತರ
ನಾವು ತಿಂದ್ರೆ ಬರುತ್ತಲ್ಲ ಮಜಾ. ಆಹಾ, ಈ ತರ ರೊಟ್ಟಿ ನಾರ್ಮಲಿ ನಾವು ರೊಟ್ಟಿ ತಿಂತೀವಿ, ಅದೊಂಥರ ಗಟ್ಟಿಯಾಗಿರುತ್ತೆ. ಇದು ಸಾಫ್ಟ್ ಆಗಿದೆ, ನೀವು ಹೇಳ್ದಂಗೆ ಆ ಮೂಲಂಗಿ ಸ್ಮೆಲ್ಲು ಇಲ್ಲ, ಅಂಡ್ ಆ ಟೇಸ್ಟ್ ಅನ್ನೋದು ಒಳಗಡೆ ಕಿರುನಾಲಿಗೆ ತನಕ ಹೋಗುತ್ತೆ. ಸೊ ಇದು ಆಕ್ಚುಲಿ ತುಪ್ಪ ಇಲ್ಲದೇನೂ ತಿನ್ಬೋದು. ಹೌದು, ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ನಾನು ಈ ತರ ರೊಟ್ಟಿ ತಿಂದು ಹಲವಾರು ವರ್ಷಗಳಾಯ್ತು. ಇನ್ಮೇಲೆ ನಾವು ರೊಟ್ಟಿ ತಿನ್ನಕ್ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ಬನ್ನಿ, ಯಾವಾಗ ರೊಟ್ಟಿ ಬೇಕೋ ಒಂದು ಫೋನ್, ರೊಟ್ಟಿ ಬೇಕು ಚಂದ್ರ ಅಂತ ರೆಡಿ. ತುಪ್ಪ ಹಿಂಗೆ ಹಾಕೋಬೇಕು ರೊಟ್ಟಿ ತಿನ್ಬೇಕು ಅಂದ್ರೆ. ಸೊ ನಾನು ಹಂಗೆ ಹಾಕೊಂಡಿದ್ದೀನಿ. ಆಹಾ, ಇದು ಮುರಿತಾ ಇದ್ರೇನೆ ಇದ್ರ ಟೆಕ್ಸ್ಚರ್ ಗೊತ್ತಾಗುತ್ತೆ, ಕ್ರಿಸ್ಪಿ. ನಾನು ಹೇಳ್ದಂಗೆ ಜೀರಾ ಪೌಡ್ರು ಹ್ಞೂ ಅಂತ ಪರಿಮಳ. ಮಜಾ ಇದೆ, ಬೊಂಬಾಟ್ ಭೋಜನಕ್ಕೆ ಸೂಕ್ತವಾದ ಭೋಜನ. ಅಬ್ಬ, ಥ್ಯಾಂಕ್ ಯು. ನನಗೆ ಅಕ್ಕಿ ರೊಟ್ಟಿ ಅಂದರೆ ಪಂಚು ಪ್ರಾಣ. ನನಗೂ ಅಷ್ಟೆ. ಅದ್ಭುತವಾದ ರೊಟ್ಟಿ, ಹಂಗೆ ಒಳಗೆ ಹೋಗ್ತಾ ಇದೆ, ಕಷ್ಟಪಡ್ಬೇಕಾಗಿಲ್ಲ. ತುಂಬ ಟೇಸ್ಟಿ, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ನನ್ನಾಕೆಯು ಮಾಡುತ್ತಾಳೆ ದಿನವೂ ಕದ್ದಾಲಿಕೆ, ನನ್ನಾಕೆಯು ಮಾಡುತ್ತಾಳೆ ದಿನವೂ ಕದ್ದಾಲಿಕೆ. ಫೋನ್ ಸಂಭಾಷಣೆಯಲ್ಲ ನನ್ನ ಕನವರಿಕೆ, ಎಬ್ಬಿಸಿ ಕೇಳುತ್ತಾಳೆ ಕನಸಿನಲ್ಲಿ ಬಂದವಳು ಯಾರಾಕೆ. ಸರಿ, ಡಾಕ್ಟರ್ ವಾಸನ್ ಬಹಳ ಬಹಳ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮ ತಂದಿದ್ದು. ನಿಮ್ಮಿಂದ ಒಂದಷ್ಟು ವಿಚಾರ ಮೂತ್ರಪಿಂಡದ ಬಗ್ಗೆ, ಕಿಡ್ನಿ ಬಗ್ಗೆ, ಅದರ ಆರೋಗ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತು ಇವತ್ತು ನಮ್ಮ ಬೊಂಬಾಟ್ ಭೋಜನದಲ್ಲಿ ವರ್ಲ್ಡ್ ಕಿಡ್ನಿ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಯು ಆರ್ ಎ ವೆರಿ ಬ್ಯುಸಿ ಡಾಕ್ಟರ್, ಎಷ್ಟು ಆಪರೇಷನ್ಸ್ಗಳು ಎಲ್ಲ ಇರ್ತದೆ. ನಾನು ಫೋನ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಚಂದ್ರು ಅವರೇ, ಥ್ಯಾಂಕ್ ಯು ಬೊಂಬಾಟ್ ಭೋಜನ ವೀಕ್ಷಕರೇ, ಇದು ಕರೆದಿದ್ದಕ್ಕೆ ತುಂಬ ತುಂಬ ಸಂತೋಷ. ಈಗ ನೀವು ಬಂದ್ರಿ, ನೀವು ನನಗೆ ಅಷ್ಟೊಂದೆಲ್ಲ ವಿಷಯ ತಿಳಿಸಿದ್ರಿ, ರೊಟ್ಟಿ ಬೇಕು ಅಂತ ಹೇಳಿದ್ರಿ, ಒಂದು ರೊಟ್ಟಿ ಮಾಡಿಕೊಟ್ಟೆ, ಮೂಲಿ ರೊಟ್ಟಿ. ನಿಜವಾಗ್ಲೂ ಹೆಂಗಿತ್ತದು? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಈ ತರ ರೊಟ್ಟಿ ನಮ್ಮಮ್ಮನ ಕೈನಲ್ಲೂ ನಾನು ತಿಂದಿಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಅದಕ್ಕಿಂತ ಬೆಟರ್ ಕಾಂಪ್ಲಿಮೆಂಟ್ ನಾನು ಕೊಡಕ್ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಅದೂತ ಖುಷಿ ಆಯ್ತು, ಅದೇ ಖುಷಿನಲ್ಲಿ ಬೆನ್ ತಟ್ಬಿಟ್ಟು ಶಬಾಷ್ ಅನ್ಬಿಟ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಶ್ರೀಕೃಷ್ಣಗೆ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಓಕೆ, ಎಸ್ ಎಸ್ ಪಿ ಇಂಗ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಬೊಂಬಾಟ್ ಭೋಜನ ತಂಡದಿಂದ ಒಂದು ಪುಟ್ಟ ಕಾಣಿಕೆ, ಇದು ಮನೆಯ ಪೋರ್ಟಿಕೋನಲ್ಲಿ ಇರಬೇಕು. ತುಂಬಾ ಚೆನ್ನಾಗಿದೆ. ಇದು ದಿನ ಮನೆ ಒಳಗೆ ಕಾಫಿ ಟೀ ಹಾಲು ಎಲ್ಲ ಕುಡಿಯೋದಕ್ಕೆ ದಯವಿಟ್ಟು ಬಳಸಬೇಕು. ಥ್ಯಾಂಕ್ ಯು. ಇದರಲ್ಲಿ ಕಾಫಿ ಕುಡಿಯಲ್ಲ ಅಂದ್ರೆ ಅಟ್ಲೀಸ್ಟ್ ಪೆನ್ ಸ್ಟ್ಯಾಂಡ್ ತರನಾದ್ರೂ ಯೂಸ್ ಮಾಡಿ, ಕಾಫಿ ಖಂಡಿತ ಕುಡಿ. ಇದನ್ನ ನೋಡಿದಾಗೆಲ್ಲ ಬೊಂಬಾಟ್ ಭೋಜನ ಸಿ ಕೆ ಚಂದ್ರ ನೆನೆಸ್ಕೊಳ್ಳಿ. ಖಂಡಿತವಾಗ್ಲು ಬೊಂಬಾಟ್ ಭೋಜನ. ಥ್ಯಾಂಕ್ ಯು. ಆಮೇಲೆ ಬೊಂಬಾಟ್ ಭೋಜನದ ಅಡಿಗೆ ಪುಸ್ತಕ ಒಂದು ನಿಮಗಾಗಿ. ಓಕೆ, 112 ಅಡಿಗೆ ಇದೆ ಇದರೊಳಗೆ, ಎಲ್ಲ ಈ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದೇನೆ, ಬುಕ್ ಮಾಡಿದ್ದೀನಿ. ಇದನ್ನೆಲ್ಲ ಪ್ರಯೋಗ ಮಾಡಿಸಿ ಮನೇಲಿ ಫೀಡ್ಬ್ಯಾಕ್ ಕೊಡಿ ನನಗೆ. 112 ಅಡಿಗೆ ಮಾಡೋದಕ್ಕೆ ನನಗೆ 2 ವರ್ಷ ಟೈಮ್ ಬೇಕಾಗುತ್ತೆ. ನಿಮ್ಮ ಸ್ಟೈಲಲ್ಲಿ ಮಾಡಬೇಕಾದ್ರೆ, ನಾನು ಕಲ್ತ್ಕೊಂಡು ಮಾಡಬೇಕಾದ್ರೆ ಈ ರುಚಿ ರುಚಿಯಾದ ಅಡಿಗೆ. ಬಟ್ ಖಂಡಿತವಾಗ್ಲೂ ಇದನ್ನ ನಾನು ಕಲಿಲೇಬೇಕು. ಮನೆಯಲ್ಲಿ ಯಾರು ಅಡಿಗೆ ಮಾಡ್ತಾರೋ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಮಾಡು ಅಂತ ಹೇಳಿದ್ರೆ, ಆಯ್ದಪ್ಪ ನೀವೇ ಮಾಡಬೇಕು ಅಂತಿಲ್ಲ. ಈ ಶೈಲಿ ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನಾನು ಹಲವಾರು ಬುಕ್ಗಳು ನೋಡಿದ್ದೀನಿ, ಇದು ಸಿಂಪಲ್ ಆಗಿ ಆ ಶೈಲಿ ವಿಧಾನ ಒಂದೊಂದಕ್ಕೂ ಒಂದೊಂದು ಪೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿರೋದು, ಈ ಶೈಲಿ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಜವಾಗ್ಲೂ ನಮ್ಮ ಬೊಂಬಾಟ್ ಭೋಜನಕ್ಕೆ ಒಂದು ಅದ್ಭುತವಾದಂತ ಶೋಭೆ ಬಂತು, ನೀವು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಪ್ರಶ್ನೆ ನಿಮ್ಮದು, ಉತ್ತರ ನಮ್ಮದು. ಈಗ ಪ್ರಶ್ನೆ ನಿಮ್ಮದು, ಅದಕ್ಕೆ ಉತ್ತರ ನಮ್ಮದು. ಉತ್ತರ ಕೊಡ್ತಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮ್ಮ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು. ಅಮ್ಮ ನಮಸ್ಕಾರ. ಒಂದು ಸಮಸ್ಯೆ, ಒಂದು ಪ್ರಶ್ನೆ. ಸಮಸ್ಯೆಯೇ ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡಬೇಕು.
ಹಾಯ್ ಚಂದ್ರು ಸರ್, ನಾನು ನಿಮ್ಮ ಕಾರ್ಯಕ್ರಮದ ದೊಡ್ಡ ಅಭಿಮಾನಿ, ಹಾಗೆ ಗೌರಿ ಅಮ್ಮನವರ ಅಭಿಮಾನಿ ಕೂಡ. ನನ್ನ ಪ್ರಶ್ನೆ ಈ ರೀತಿ ಇದೆ, ನಮ್ಮಮ್ಮನಿಗೆ ಸ್ಕಯಾಟಿಕಾ ಪೇನ್ ಇಂದ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಯಾವುದೇ ಔಷಧಿ ತಗೊಂಡ್ರು ಅದು ಉಪಯೋಗ ಆಗ್ತಾ ಇಲ್ಲ. ಈಗ ಯೋಗ ಮಾಡ್ತಾ ಇದ್ದಾರೆ, ಸ್ವಲ್ಪ ನೋವು ಕಡಿಮೆ ಆಗಿದೆ, ಬಟ್ ನೋವು ಇದೆ. ಈ ನೋವು ನಿವಾರಣೆಗೆ, ಸಯಾಟಿಕಾ ನೋವು ನಿವಾರಣೆಗೆ ಯಾವುದಾದ್ರು ಒಂದು ಸೊಲ್ಯೂಷನ್ನ ಕೊಡಕ್ಕೆ ಹೇಳಿ ಗೌರಿ ಅಮ್ಮನವರಿಗೆ ಧನ್ಯವಾದಗಳು ಅಂತ ಹಾಕಿದ್ದಾರೆ. ಆಶಾ ಅನ್ನೋರು ಈ ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಸಮಸ್ಯೆಗೆ ಸರಳ ಪರಿಹಾರ ಇಲ್ಲಿದೆ. ಒಂದು ಹಿಡಿ ನುಗ್ಗೆ ಸೊಪ್ಪು, ಒಂದು ಹಿಡಿ ಮೆಂತ್ಯ ಸೊಪ್ಪು, ಎರಡೇ, ಎರಡನ್ನು ಚೆನ್ನಾಗಿ ತೊಳೀರಿ. ಅದನ್ನೇನು ನೀವೇನು ಹೆಚ್ಚಬೇಕು ಅಂತಲೇ ಏನಿಲ್ಲ, ತೊಳೆದು ನೀಟಾಗಿ ಅದನ್ನೆಲ್ಲ ಶುದ್ಧ ಮಾಡ್ಕೊಂಡು ನೀರೆಲ್ಲ ಬಸಿದು ಒಂದು ಬಟ್ಲಿಗೆ ಎರಡೂ ಸೊಪ್ಪನ್ನು ಒಂದು ಸ್ವಲ್ಪ ಒಂದೊಂದು ಹಿಡಿಯಷ್ಟು ಹಾಕಿ ಕುಕ್ಕರಲ್ಲಿ ಇಡಿ. ಇದಕ್ಕೆ ನೀರು ಹಾಕಬಾರ್ದು, ಬರೀ ಆವಿಯಲ್ಲಿ ಬೇಯಬೇಕು. ಮೇಲೂ ತಟ್ಟೆ ಮುಚ್ಚಬೇಕು, ಅಂದರೆ ನೀರು ಒಳಗೆ ಹೋಗ್ಕೊಡ್ದು. ಆವಿಯಲ್ಲಿ ಬೆಂದಂಥ ಈ ಸೊಪ್ಪಿಗೆ ನೀವು ಒಂಚೂರು ಕಾಳು ಮೆಣಸು ಪುಡಿ, ಒಂಚೂರು ಸೈಂಧವ ಲವಣ ಉದುರಿಸ್ಕೊಳ್ಳಿ. ಅದನ್ನು ಹಾಗೆ ತಿನ್ನಬೇಕು ಪ್ರತಿದಿನ. ಈ ರೀತಿ ತಿಂತಾ ಬನ್ನಿ. ನಿಮ್ಮ ಸಯಾಟಿಕಾ ನೋವಿರಬಹುದು ಅಥವಾ ಬೇರೆ ಯಾವುದಾದ್ರೂ ಕೀಲುಗಳಲ್ಲಿ ಬರ್ತಕ್ಕಂತಹ ನೋವಿರಬಹುದು, ಮತ್ತು ಈ ಸ್ಪೈನಲ್ ಕಾರ್ಡಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರ್ಬೋದು, ಇದೆಲ್ಲವೂ ಕೂಡ ಸುಲಭವಾಗಿ ಪರಿಹಾರ ಆಗತ್ತೆ. ಆದರೆ ಒಂದು ದಿವಸ ಎರಡು ದಿವಸ ತಿನ್ಬಿಟ್ಟು ಏನೂ ಆಗಲಿಲ್ಲ ಅಂತ ಹೇಳಬಾರ್ದು. ಸತತವಾಗಿ ಕೆಲವು ದಿವಸಗಳ ಕಾಲ ಸೇವನೆಯನ್ನು ಮಾಡಬೇಕು. ಇದು ಆಗಲೇ ತುಂಬ ದಿವಸದಿಂದ ಇದೆ ಸಮಸ್ಯೆ. ಒಂದೇ ದಿವಸದಲ್ಲಿ ಚೂ ಮಂತ್ರಗಾಳಿ ಅಂತ ಓಡಿಸೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸತತ ಪ್ರಯತ್ನದಿಂದ ಖಂಡಿತ ಇದನ್ನು ಹೆಚ್ಚಿನ ಖರ್ಚಿಲ್ಲ, 5 ನಿಮಿಷ ಸಮಯ ಮಾತ್ರ ನೀವು ವ್ಯಯ ಮಾಡಬೇಕು. ಅಷ್ಟು ಮಾಡಿದರೆ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ. ಭಾಳ ಸಿಂಪಲ್. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಪ್ರಯೋಗ ಮಾಡಿ, ಅಟ್ಲೀಸ್ಟ್ ಒಂದು ತಿಂಗಳು ಮಾಡಿ ನೋಡಿ, ಎಷ್ಟೋ ಕಡಿಮೆ ಆಗುತ್ತೆ ನೋವು. ನಮಗೆ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ. ಪತ್ರ ಬರೆದಿಕ್ಕೆ ತುಂಬ ಧನ್ಯವಾದಗಳು ಆಶಾ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ, ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನದ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮಗೆ ಬೊಂಬಾಟ್ ಭೋಜನದ ಪ್ರತಿಯೊಂದು ಅಪ್ಡೇಟ್ಸು ಪ್ರತಿನಿತ್ಯ ಸಿಗ್ತಾ ಇರುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ, ಐಡಿ ಇಡ್ಲಿ ದೋಸೆ ಬ್ಯಾಟರ್ ಮತ್ತು SSP ಇಂಗು. 60ಕ್ಕೂ ಹೆಚ್ಚು ವರ್ಷಗಳಿಂದ ಕೋಟ್ಯಾಂತರ ಮಂದಿರ ಭರವಸೆ ಇಂಗು, SSP ಇಂಗು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್.